ನಮ್ಮ ಡೈರೆಕ್ಟರ್ ಡಾಕ್ಟರ್ ಹರೀಶ್ ಅವರೊಂದಿಗೆ ಮತ್ತು ನಮ್ಮ ಎಸಿ ಅವರ ಜೊತೆ ತಹಸೀಲ್ದಾರ್ ಮತ್ತು ಇತರ ವೈದ್ಯ ಅಧಿಕಾರಿಗಳ ಜೊತೆಲಿ ಎಲ್ಲವನ್ನು ಒಂದು ಕ್ರಾಸ್ ಚೆಕ್ ಮಾಡಿ ಏನು ಸಿದ್ಧತೆಗಳು ನಡೆಯತಾ ಇದೆ ಅನ್ನೋದರ ಬಗ್ಗೆ ಒಂದು ತಿಳುವಳಿಕೆ ತಗೊಳ್ಳೋದರ ಮುಖಾಂತರ ನಾವು ಮೇಲ್ಮಟ್ಟದಲ್ಲಿ ನಮ್ಮ ಜಿಲ್ಲೆಗೆ ಏನು ಅವಶ್ಯಕತೆಗಳಿದೆ ಅನ್ನೋದರ ಬಗ್ಗೆ ಚರ್ಚೆ ಮಾಡಕ್ಕೆ ಒಂದು ಸಿದ್ಧತೆ ಮಾಡ್ಕೊಂಡಿದ್ದೀವಿ ಇವತ್ತು ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ 150 ಜನಕ್ಕೆ ಆಕ್ಸಿಜನ್ ಪ್ರೊವೈಡ್ ಮಾಡುವಷ್ಟು ವ್ಯವಸ್ಥೆಗಳನ್ನು ಡಾಕ್ಟರ್ ಹರ್ಷ ಅವರ ಒಂದು ಲೀಡರ್ಶಿಪ್ ನಲ್ಲಿ ಟೇಕ್ ಆಫ್ ಆಗಿದೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಈಗಾಗಲೇ ನಾವು ಸಂಬಂಧಪಟ್ಟ ವಾರ್ಡ್ಗಳಿಗೂ ಭೇಟಿ ನೀಡಿ ಬಂದಿದ್ದೀವಿ ದಿನದಿಂದ ದಿನಕ್ಕೆ ಕೋವಿಡ್ ಸಿಚುಯೇಷನ್ ತೀರಾ ವಿಕೋಪಕ್ಕೆ ಹೋಗ್ತಾ ಇದೆ ಜೊತೆಗೆ ಜನದಲ್ಲಿ ಆತಂಕ ಭಯ ಜಾಸ್ತಿಯಾಗಿ ಸ್ಯಾಚುರೇಷನ್ ಕೂಡ ಡಿಫ್ರೆನ್ಸ್ ಬರ್ತಾ ಇರೋದ್ರಿಂದ ಅವರಿಗೆ ಆಕ್ಸಿಜನ್ ಪ್ರೊವೈಡ್ ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ ಹಾಗಾಗಿ ಆ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನಗಳು ಆಸ್ಪತ್ರೆಯಲ್ಲಿ ನಡೀತಾ ಇದೆ ಒಟ್ಟಾರೆ ಮಂಡ್ಯ ಜಿಲ್ಲೆಯಲ್ಲಿ ತೀರಾ ವಿಕೋಪಕ್ಕೆ ಹೋಗಿರೋದ್ರಿಂದ ಭಾಳ ತಾಲೂಕು ಲೆವೆಲ್ ಹಾಸ್ಪಿಟಲ್ಸು ಮತ್ತು ಹುಬ್ಳಿ ಹೆಡ್ ಕ್ವಾರ್ಟರ್ಸ್ ಹಾಸ್ಪಿಟಲ್ಸಲ್ಲೆಲ್ಲ ಆಕ್ಸಿಜನ್ ರಿಕ್ವೈರ್ಮೆಂಟ್ ತುಂಬ ಇದೆ ನಮಗೆ 360 ಸಿಲಿಂಡರ್ ಬೇಕಿದ್ರೂ ಕೂಡ ನಮಗಿಲ್ಲಿ ಸಿಗ್ತಾ ಇರೋದು ಮೈಸೂರಿನಿಂದ ಕೇವಲ 100 ಸಿಲಿಂಡರ್ಗಳು ಮಾತ್ರ ಹಾಗಾಗಿ ಇವತ್ತು ಮಾನ್ಯ ಆರೋಗ್ಯ ಸಚಿವರ ಸುಧಾಕರ್ ಅವರ ಗಮನಕ್ಕೆ ನಾನು ತಂದಿದ್ದೀನಿ ಈ ವಿಚಾರನ ಅವರು ಕಡೆ ಪಕ್ಷ ನಮಗಿನ್ನ 200 ಬ್ಯಾಂಗ್ಳೂರಿಂದ ನೀವು ಫಿಲಪ್ ಮಾಡಿಕೊಡ್ಬೇಕು ನಮಗೆ ಅದನ್ನು ಪ್ರೊವೈಡ್ ಮಾಡಬೇಕು ಅಂತೇಳಿ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಅವರು ಇಮಿಡಿಯೇಟಾಗಿ ಅದು ಸ್ಪಂದಿಸಿ ನಾನಿವತ್ತು ಮ್ಯಾಕ್ಸಿಮಮ್ ಏನು ಮ್ಯಾಕ್ಸಿಮಮ್ ಸಾಧ್ಯ ಅದನ್ನು ನಾವು ಪ್ರೊವೈಡ್ ಮಾಡ್ತೀವಿ ಮಂಡ್ಯಗೆ ಅಂತೇಳಿ ಮಾತಾಡಿದ್ದಾರೆ ಈಸ್ ಡೂಯಿಂಗ್ ದಿಸ್ ವರ್ಕ್ ಆನ್ ದಟ್ ಎರಡನೇದು ಇನ್ನು ಇಲ್ಲಿ ಕೆಲವು ನಮ್ಮ ಹಾಸ್ಪಿಟ್ಲಲ್ಲಿ ರಿಕ್ವೈರ್ಮೆಂಟ್ಸ್ ಇದೆ ಅದರ ಬಗ್ಗೆ ಸಿ ಎಸ್ ಗಮನಕ್ಕೆ ತಂದಿದ್ದೀವಿ ಚೀಫ್ ಸೆಕ್ರೆಟರಿ ಗಮನಕ್ಕೆ ತಂದಿದ್ದೀವಿ ಅವರು ಕೂಡ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡ್ತೀನಿ ಇಮಿಡಿಯೇಟ್ ಡಿ ಸಿಗೆ ಡೈರೆಕ್ಷನ್ ಕೊಡ್ತೀನಿ ಈ ಸಂಬಂಧ ಆಸ್ಪತ್ರೆಗೆ ಸಂಬಂಧ ಏನಿದೆ ಅದೆಲ್ಲ ತಕ್ಷಣವೇ ಪ್ರೊವೈಡ್ ಮಾಡೋ ರೀತಿಯಲ್ಲಿ ನಾನು ಇನ್ಸ್ಟ್ರಕ್ಷನ್ಸ್ ಹೇಳ್ತೀನಿ ಅಂತೇಳಿ ಈಗ ತಾನೇ ಮಾತಾಡಿದ್ದಾರೆ ಒಟ್ಟಾರೆ ನಮ್ಮೆಲ್ಲರ ಕರ್ತವ್ಯ ಸಾರ್ವಜನಿಕರ ಜೀವ ಉಳಿಸುವಂಥದ್ದು ಆ ನಿಟ್ಟಿನಲ್ಲಿ ನಮ್ಮ ವೈದ್ಯ ಲೋಕ ಮಂಡ್ಯ ಸಂಬಂಧಪಟ್ಟಂಗೆ ಭಾಳ ಶ್ರಮಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಸಾರ್ವಜನಿಕರು ಕೂಡ ಸ್ವಲ್ಪ ಸಹನೆಯಿಂದ ವೈದ್ಯರ ಜೊತೆಯಲ್ಲಿ ವರ್ತಿಸ್ಬೇಕಾಗ್ತದೆ ಇವತ್ತು ಅವರು ನಮಗೆ ಮನುಷ್ಯರಿದ್ದಾರೆ ಅವ್ರಿಗೂ ಕಾಯಿಲೆಗಳು ಬರಬಹುದು ಹಾಗಾಗಿ ಅನೇಕ ಸಿಚುಯೇಷನ್ಗಳನ್ನ ಇಡೀ ಜಿಲ್ಲಾದ್ಯಂತ ಎದುರಿಸ್ತಾ ಇದ್ದಾರೆ ಎಲ್ಲರೂ ಸ್ವಲ್ಪ ತಾಳ್ಮೆ ಸಂಯಮದಿಂದ ವರ್ತಿಸೋದು ನಮ್ಮೆಲ್ಲರ ಸಾರ್ವಜನಿಕರ ಕರ್ತವ್ಯ ಆಗಿದೆ ಅಂತ ನಾನು ಈ ಮೂಲಕ ಅವರಲ್ಲಿ ಮನವಿ ಮಾಡ್ಕೊಳ್ತೀನಿ